ನಮಸ್ಕಾರ ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಎಸ್ಟಿಎ ನೌಕರ ರುದ್ರೇಶ್ ಯಡವನ್ನವರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ತಹಸೀಲ್ದಾರ್ ನಾಗರಾಜ್ ಹಾಗೂ ಅಶೋಕ್ ಗಬ್ಲಗೇರವರನ್ನ ಎಸಿಪಿ ಎಚ್ ಶೇಖರಪ್ಪ ಗುರುವಾರ ತೀವ್ರ ವಿಚಾರಣೆ ನಡೆಸಿದ್ರು ಕೆಲ ದಿನಗಳ ಹಿಂದೆ ಬೆಳಗಾವಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಎಸ್ ಟಿ ಎ ನೌಕರ ರುದ್ರೇಶ್ ಯಡವರ್ನವರ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಕಡೆ ಬಜಾರ್ ಡಿಎಸ್ಪಿಗೆ ಅನಾಮದಿಯ ಪತ್ರ ಬಂದಿದ್ದು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಬರ್ತಿದ್ರು ರುದ್ರೇಶ್ ಯಡವಣ್ಣವರ್ ಕೊಲೆಗೆ ತಹಸೀಲ್ದಾರ್ ಜೀಪ್ ಡ್ರೈವರ್ ಇವನೇ ಮೂಲ ಕಾರಣ ಪೊಲೀಸರು ತಹಸೀಲ್ದಾರ್ ವಿಚಾರಣೆ ಮಾಡಿದೆ ಎಲ್ಲಾ ಸತ್ಯ ಬಯಲಾಗುತ್ತೆ ಎಂದು ಪೊಲೀಸ್ ಕಮಿಷನರ್ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರು ರಾಜ್ಯಪಾಲರು ಎಸಿ ಮಾನವ ಹಕ್ಕುಗಳ ಆಯೋಗಕ್ಕೆ ಅನಾವಧಿಯ ಪತ್ರ ಬರೆದಿರುವುದನ್ನು ಎಸಿಪಿ ಶೇಖರಪ್ಪ ವಿಚಾರಣೆ ನಡೆಸಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ರುದ್ರೇಶ್ ಯಡವನ್ ಅವರ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ತಹಸೀಲ್ದಾರ್ ಕಚೇರಿಯ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ ನನ್ನ ಸಾವಿಗೆ ತಹಸೀಲ್ದಾರ್ ನಾಗರಾಜ್ ಸೋಮು ಹಾಗೂ ಅಶೋಕ್ ಗಬಲಿಗೇರ್ ಕಾರಣ ಎಲ್ಲರೂ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಎಂದು ಆರೋಪಿಸಿದ್ರು ಈ ಜಾಡನ್ನ ಹಿಡಿದು ವಿಚಾರಣೆ ನಡೆಸಿರುವ ಬೆಳಗಾವಿಯ ಕಡೆ ಬಜಾರ್ನ ಎ ಸಿ ಶೇಖರಪ್ಪ ವಾಟ್ಸ್ಆಪ್ ಮೆಸೇಜ್ ತಹಸೀಲ್ದಾರ್ ನಾಗರಾಜ್ ಡಿಲೀಟ್ ಮಾಡಿದ್ದು ಯಾಕೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೆಸೇಜ್ ಹಾಕಿದ್ರು ರುದ್ರೇಶ್ಗೆ ಕರೆ ಮಾಡಿ ಸಮಾಧಾನ ಪಡಿಸಬಹುದಿತ್ತು ಎಂಬಿತ್ಯಾದ ಪ್ರಶ್ನೆಗಳನ್ನ ಆರೋಪಿಸಿ ತಹಸೀಲ್ದಾರ್ಗೆ ಕೇಳಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಏನೋ ಗ್ರಾಮ ಸಹಾಯಕ ತಹಸೀಲ್ದಾರ್ ಚಾಲಕರಾಗಿರಬಹುದೇ ಅನ್ನೋ ಪ್ರಶ್ನೆ ನೋಡ್ತಾ ಹೋಗುದಾದ್ರೆ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಗ್ರಾಮ ಸೇವಕನಾಗಿ ಸೇವೆ ಮಾಡ್ತಾ ಇರುವ ಬೆಳಗಾವಿಯ ತಹಸೀಲ್ದಾರ್ ವಾಹನ ಚಾಲಕರಾಗಿರಲು ಬರ್ತಾ ಇದೆಯೇ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಕಾರಣ ಎಸ್ಟಿ ನೌಕರ ರುದ್ರೇಶ್ ಯಡುವನವರ್ ಆತ್ಮಹತ್ಯೆಯ ಆರೋಪಿಗಳಾಗಿರುವಂತಹ ತಹಸೀಲ್ದಾರ್ ನಾಗರಾಜ್ ವಾಹನ ಚಾಲಕ ಬಡಾಲ್ ಅಂಕಲಗಿ ಗ್ರಾಮದಲ್ಲಿ ಗ್ರಾಮ ಸೇವಕನಾಗಿ ನೇಮಕನಾಗಿದ್ದಾನೆ ಆದರೆ ಕಳೆದ ಹದಿನೈದು ವರ್ಷಗಳಿಂದ ಗ್ರಾಮ ಸೇವಕನ ಸಂಬಳ ಪಡೆಯುವ ಈತ ಬೆಳಗಾವಿಯ ತಹಸೀಲ್ದಾರ್ ಕಚೇರಿಯಲ್ಲಿ ವಾಹನ ಚಾಲಕನಾಗಿರುವುದು ಬಡಾಲ್ ಅಂಕಲಗಿ ಗ್ರಾಮದಲ್ಲಿ ಜನರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ಏನೋ ರುದ್ರೇಶ್ ಯಡುವನ್ನವರ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಬೆಳಗಾವಿಯ ತಹಸೀಲ್ದಾರ್ ವಾಹನ ಚಾಲಕನೇ ಕೊಲೆ ಮಾಡಿದ್ದಾನೆ ಎಂದು ಅನಾಮಧಿಯ ಪತ್ರದಲ್ಲಿ ಈತನ ಹೆಸರು ಉಲ್ಲೇಖ ಇದೆ ವಿಚಾರಣೆ ವೇಳೆ ಪೊಲೀಸರು ತಹಸೀಲ್ದಾರ್ ವಾಹನ ಚಾಲಕ ಬಡಾಲ್ ಅಂಕಲಗಿಯ ಗ್ರಾಮ ಸೇವಕ ಇಲ್ಲಿ ಯಾವುದೇ ಸರ್ಕಾರದ ಯೋಜನೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡಿಲ್ಲ ಬದಲಾಗಿ ಯಾವ ಕಾರಣಕ್ಕೆ ತಹಸೀಲ್ದಾರ್ ವಾಹನ ಚಾಲಕನಾಗಿ ಸೇವೆ ಮಾಡ್ತಿದ್ದಾನೆ ಅನ್ನೋ ಪ್ರಶ್ನೆ ಮಾಡಬೇಕು ಎನ್ನುವುದು ಇಲ್ಲಿನ ಗ್ರಾಮಸ್ಥರ ಒತ್ತಾಯವಾಗಿದೆ ನೋಡಿದ್ರಲ್ಲ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಕೆ ಕನ್ನಡ ಸುದ್ದಿ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ